ನಮಸ್ಕಾರ, 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪವನ್. ನಾವಿಂದು ಬಂದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಭೇಟಿ ಮಾಡಲು. ಬನ್ನಿ, ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಸುಶೀಲ. ಮೇಡಮ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ? ಸುಂಕಸಾಲೆ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ ಮೇಡಮ್. ಅವರು ತಮ್ಮ ತಾಯಿಯವರು ಇದೇ ಮೊದಲ ಬಾರಿನ ಆಯ್ಕೆ ಆಗಿರೋದು? ಎಲೆಕ್ಷನ್ ಕಂಪ್ಲೀಟ್ ಮಾಡಿರೋದು ಇದೇ ಮೊದಲನೇ ಬಾರಿ. ಇದೇ ಮೊದಲನೇ ಬಾರಿ ನಿತ್ಯ ಮೊದಲನೇ ಬಾರಿನೇ ಗೆದ್ದಿದ್ದಾರೆ, ಹೇಗೆ ಅನಿಸ್ತಾ ಇದೆ ಮೇಡಮ್? ಅಂದ್ರೆ ನಮಗೆ ತುಂಬಾ ಖುಷಿ ಆಗ್ತಿದೆ. ಮೊದಲನೇ ಬಾರಿನೆ ನಾನು ವೋಟ್ ಹಾಕಿದ್ದೆ, ನನ್ನ ಅಮ್ಮನಿಗೆ ವೋಟ್ ಹಾಕಿದ್ದು, ಅದನ್ನು ಇನ್ನೂ ಖುಷಿ. ಮತ್ತೆ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಬಡತನದಿಂದನೇ ಬಂದಿದ್ದು, ಅವರಿಗೂ ಗೊತ್ತಿರಲಿಲ್ಲ ನಮ್ಮ ತಾಯಿ ಓಟಲ್ಲಿ ಮೆಂಬರ್ ಆಗ್ತಾರೆ, ಮೆಂಬರ್ ಆಗಿ ಒಂದು ಪಂಚಾಯತಿ ಅಧ್ಯಕ್ಷರಾಗ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದರಲ್ಲಿ ಒಂದು ಅಧ್ಯಕ್ಷರಾಗಿದ್ದಾರೆ, ಖುಷಿಯೇ, ತುಂಬಾನೇ ಖುಷಿ ಆಗ್ತದೆ. ಒಟ್ಟು ಎಷ್ಟು ಓಟ್ಗಳು ಬಂದಿತ್ತು ಮೇಡಮ್? ಸರ್, ಒಂದು 150 ಓಟ್ ಬಂದಿತ್ತು. ಎಷ್ಟು ಓಟಿಂದ ಗೆದ್ದಿದ್ರು ಮೇಡಮ್? ಅಂತರದಿಂದ. ಐವತ್ತು ಅಂತರದಿಂದ ಗೆದ್ದಿದ್ದಾರೆ. ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದಾರೆ ಮೇಡಮ್? ಫಾಲೋವರ್ಸ್ ಆಗಿದ್ದಾರೆ ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿದೆ ಮೇಡಮ್. ತಾವು ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ, ಗೆದ್ ಬಂದಿದ್ದೀರಾ, ತಮಗೆ ಹೇಗೆ ಅನಿಸ್ತಾ ಇದೆ? ನಿಮಗೂ ಖುಷಿ ಆಗಿದೆ ಮೇಡಮ್? ತಾವು ಗೆದ್ ಬಂತ ಸಂದರ್ಭದಲ್ಲಿ ತಮ್ಮ ವಾರ್ಡಿನಲ್ಲಿ ಹೆಚ್ಚಾಗಿ ಏನೇನು ಕುಂದುಕೊರತೆಗಳು ಮೇಡಮ್ ತಮ್ಮ ಗ್ರಾಮದಲ್ಲಿ? ಹೆಚ್ಚಾಗಿ ಏನು ಕೊರತೆ ಇಲ್ಲ ಅಂದ್ರೆ, ಹೆಚ್ಚಾಗಿ ಅಂದ್ರೆ ರೋಡ್ ಸರಿ ಇರ್ಲಿಲ್ಲ, ಅದೆಲ್ಲ ಸರಿ ಮಾಡಿದ್ರು. ಅಂದ್ರೆ ಇಲ್ಲೆಲ್ಲ ಮಳೆಗಾಲದಲ್ಲಿ ತುಂಬಾ ಮಳೆ ಬರುತ್ತೆ, ಮಲೆನಾಡ ಅಂದ್ಮೇಲೆ ತುಂಬಾ ಮಳೆ ಬರುತ್ತೆ. ಅದಕ್ಕೋಸ್ಕರ ತಡೆಗೋಡೆಗಳ ನಿರ್ಮಾಣ, ಈಗ ಅಲ್ಲಿ ಶಾಲೆ ಮಕ್ಕಳಿಗೋಸ್ಕರ ಕಾಂಕ್ರೀಟ್ ಮಾಡಿದ್ದಾರೆ ರೋಡು. ಮತ್ತೆ ಕರೆಂಟ್ ವಿದ್ಯುತ್ ಹಾಕ್ಸಿದ್ದಾರೆ. ಶಾಲೆಗೆ ಒಂದು ಟ್ಯಾಂಕ್ ನಿರ್ಮಾಣ ಮಾಡಿ ಅದರಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಅಂದ್ರೆ ಅಭಿವೃದ್ಧಿ ಕಾರ್ಯಗಳು ಪಂಚಾಯತಿಯಿಂದ ಏನಾಗುತ್ತೋ ಅದನ್ನ ಮಾಡಿದ್ದಾರೆ, ಅದೆಲ್ಲ ಮಾಡಿಸಿದ್ದಾರೆ ಮೇಡಮ್. ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರು ಇದ್ದಾರೆ ಮೇಡಮ್? 11 ಜನ ಇತ್ತು, ಒಬ್ರು ರಾಜೀನಾಮೆ ಕೊಟ್ಟರು, ಮತ್ತೆ ವೋಟ್ ಹಾಕಿ ಗೆದ್ದಿರ್ತೀವಿ. ಹಾ ಮೇಡಮ್, ಒಟ್ಟು 11 ಜನ ಸದಸ್ಯರಲ್ಲಿ ಹೇಗೆ ಹೊಂದಾಣಿಕೆ ಹೆಂಗಿದೆ ಮೇಡಮ್? ಹೊಂದಾಣಿಕೆ ಸದಾ ನಮ್ಮೊಟ್ಟಿಗೆ ಬರುವಿಲ್ಲ, ಪರವಾಗಿಲ್ಲ. ಇನ್ನು ಉಳಿದಂತ ಸದಸ್ಯರಿಗೆ ಒಂದು ತಾವು ಅಧ್ಯಕ್ಷರಾಗಿ ಒಂದು ಸಿ ಮಾತು ಅಂತ ಹೇಳಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಹೇಳಬೇಕಂದ್ರೆ ಅವರು ಏನೇನ್ ಕಾರ್ಯ ಮಾಡ್ಬೇಕು ಅದನ್ನ ಇವ್ರು ಮಾರ್ಗದರ್ಶನ ನೀಡಬೇಕು. ಈಗ ಅದ್ರ ಮುಖಾಂತರ ಇವರು ಎಲ್ಲರು ಒಟ್ಟಾಗಿ ಬೆಂಬಲ ನೀಡಬೇಕು. ಫಸ್ಟ್ ಜನನು ಬೆಂಬಲ ನೀಡಬೇಕು, ಅಂದ್ರೆ ಗ್ರಾಮ ಪಂಚಾಯತ್ ಅಂದ್ಮೇಲೆ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲ ಜನನು ಬೆಂಬಲ ನೀಡಬೇಕು. ಅದ್ ಮುಖಾಂತರ ಆಗುತ್ತೆ. ಆದ್ರೆ ಒಬ್ಬರೇ ಗ್ರಾಮ ಪಂಚಾಯತಿಂದನೇ ಆಗಲ್ಲ, ಜನ ಸಹಕಾರ ಕೊಟ್ರೆ ಎಲ್ಲ ಜನ ಸಹಕಾರ ಕೊಟ್ರೆ ಒಟ್ಟಿಗೆ ಸೇರಿ ಅಭಿವೃದ್ಧಿ ಕೆಲಸ ಮಾಡೋದು ಮಾದರಿ ಕ್ರಮವಾಗಿ ಮಾಡಬಹುದು. ರಾಜಕೀಯದಲ್ಲಿ ತಮಗೆ ಬೆನ್ನೆಲುಬಾಗಿ ಅಥವಾ ಗುರುಗಳು ಅಂತ ಹೇಳಿ ಯಾರತ್ರ ಇದ್ದಾರೆ ಮೇಡಮ್? ನಮ್ ಕಡೆಯಿಂದ ಅವ್ರಿಗೆ ಒಂದು ಸೀಮಂತ ಏನಾರ ಇಷ್ಟಪಡ್ತೀರಾ ಮೇಡಮ್? ಅಂದ್ರೆ ಅವ್ರ ಮುಖಾಂತರ ನಾವು ಅಂದ್ರೆ ನಮ್ಮಅಮ್ಮ ಓಟಿಗೆ ನಿಂತು ಮುಂದ್ ಬಂದಿದ್ದಾರೆ, ಅವರಿಗೆ ನಾವು ಯಾವಾಗ್ಲೂ ಚಿರಋಣಿ ಋಣಿಯಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸರಿ ಮೇಡಮ್. ಮೇಡಮ್, ತಮ್ಮ ತಾಯಿಯವರು ಈ ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ಗ್ರಾಮದ ಜನರೇ ಕಾರಣ. ನಮ್ಮ ಮುಖಾಂತರ ತಮ್ಮ ಗ್ರಾಮದ ಜನರಿಗೆ ಏನ್ ಹೇಳಕ್ ಇಷ್ಟ? ಗ್ರಾಮದ ಜನತೆಗೆ ಹೇಳಕ್ಕೆ ಅಂದ್ರೆ ಅವರಿಂದನೇ ನಮ್ಮಅಮ್ಮ ಓಟಲ್ಲಿ ಇದ್ದಿದ್ದು, ಅವ್ರ ಬೆಂಬಲ ಇದ್ರೆ ಇನ್ನು ಮುಂದಕ್ಕೂ ಒಳ್ಳೇದಾಗುತ್ತೆ ಅಂತ ಹೇಳಿ. ಸರಿ ಮೇಡಮ್, ಇಷ್ಟು ತಮ್ಮ ಆಸೆಗಳೆಲ್ಲ ಈಡೇರ್ಲಿ ಅಂತ ಹೇಳಿ ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.